ಹಿಂದೂ ದೇವಾಲಯಗಳನ್ನ ಸರ್ಕಾರ ನಿಯಂತ್ರಣ ಮಾಡ್ತಾ ಇರೋದೇ ತಪ್ಪು ಅಂತ ಹೇಳಿ ಆಧ್ಯಾತ್ಮಿಕ ಚಿಂತಕ ಡಾಕ್ಟರ್ ಶೆಲ್ವಪಳ್ಳಯ ಅಯ್ಯಂಗರ್ ಅಭಿಪ್ರಾಯಪಟ್ಟಿದ್ದಾರೆ ದೇಗುಲಗಳಲ್ಲಿ ರಕ್ಷಣೆ ಕೊಡಬೇಕಾದವರು ನಿಯಂತ್ರಣ ಮಾಡ್ತಿದ್ದಾರೆ ಆಗಮಶಾಸ್ತ್ರ ಹೊರಟು ಹೋಗಿದೆ ಅಧಿಕಾರಿಗಳು ಹೇಳಿದಂತೆ ದೇಗುಲಗಳು ನಡೀತಾ ಇವೆ ಸರ್ಕಾರಗಳು ದೇವಸ್ಥಾನಗಳನ್ನ ಬೇಕಾದಂತೆ ನಿಯಂತ್ರಣ ಮಾಡ್ತಾ ಇವೆ ಸನಾತನ ಸಂರಕ್ಷಣಾ ಮಂಡಳಿ ರಚನೆ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಡಾಕ್ಟರ್ ಶೆಲ್ವಪಳ್ಳಯ ಅಯ್ಯಂಗರ್ ಮಾಡಿದ್ದಾರೆ ಈಗ ಮೊದಲಿಂದಲೂ ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಒಂದು ಹೋರಾಟ ನಡೀತಾ ಇದೆ ಏನು ಅಂತಂದರೆ ಹಿಂದೂ ದೇವಾಲಯಗಳನ್ನು ಸರ್ಕಾರ ನಿಯಂತ್ರಣ ಮಾಡ್ತಾ ಇರೋದೇ ತಪ್ಪು ಅಂತ ನೋಡಿ ಆ್ಯಕ್ಟ್ಗಳು ಬಂತು ಈ ಮುಜರಾಯಿ ಆ್ಯಕ್ಟ್ಗಳು ಅಥವಾ ಧಾರ್ಮಿಕ ದತ್ತಿ ಕಾಯ್ದೆಗಳು ಆಲ್ ಓವರ್ ಇಂಡಿಯಾದಲ್ಲಿ ಅಪ್ಲೈ ಆಯಿತು ಅದರ ಮೂಲ ಉದ್ದೇಶ ಇದ್ದಿದ್ದು ಹಿಂದೂ ಆಸ್ತಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಇವರೇನು ಮಾಡ್ಕೊಂಬಿಟ್ರು ಕಾನೂನು ಮಾಡಿಬಿಟ್ಟು ಇವಾಗ ನಿಯಂತ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನೋಡಿ ಎರಡಕ್ಕೂ ವ್ಯತ್ಯಾಸ ಇದೆ ನಿಮ್ಮ ನಿಮ್ಮನ್ನು ನಿಮಗೆ ರಕ್ಷಣೆ ಕೊಡಬೇಕು ಅಂತಂದರೆ ನಿಮ್ಮನ್ನೇ ನಿಯಂತ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು ರಕ್ಷಣೆ ಬೇರೆ ನಿಯಂತ್ರಣ ಬೇರೆ ಅಲ್ವೇ ಇವತ್ತು ಆಗಮಶಾಸ್ತ್ರಗಳಲ್ಲಿ ದೇವತಾ ಪೂಜೆಗಳಲ್ಲಿ ಅಲ್ಲಿ ನಡೆಯುವಂತಹ ಭಕ್ತರ ಮೇಲೆ ಯಾವುದೇ ನಿಯಂತ್ರಣ ಮಾಡಬಾರ್ದು ಕೇವಲ ರಕ್ಷಣೆ ಮಾಡಬೇಕು ಅಂತ ಬಂತು ಕಾನೂನು ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ ತಿರುಪತಿ ತಿಮ್ಮಪ್ಪನಿಂದ ಹಿಡಿದು ಎಲ್ಲ ದೇವಸ್ಥಾನಗಳಲ್ಲಿ ದೇವರಿಗೆ ಹೂಮಾಲೆ ಯಾರು ಹಾಕಬೇಕು ಎಲ್ಲಿಂದ ಬರಬೇಕು ದೇವರ ಊಟಕ್ಕೆ ಸಪ್ಲೈ ಏನಾಗಬೇಕು ಯಾವಾಗ ಪೂಜೆ ಆಗಬೇಕು ಅನ್ನೋದೆಲ್ಲ ಇವ್ರ ನಿಯಂತ್ರಣಕ್ಕೆ ಬಂದ್ಬಿಡ್ತೀವತ್ತು ಸೊ ಆಗಮಶಾಸ್ತ್ರನೇ ಹೊರಟೋಯ್ತು ಅಲ್ಲಿನ ಸಂಪ್ರದಾಯ ಇದು ಎಲ್ಲ ಹೋಯ್ತು ಇವರು ಏನು ಹೇಳ್ತಾರೋ ಅದು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೋ ಅದು ನಡೀತಾ ಇದೆ ಈ ಅಧಿಕಾರಿಗಳಾದರೂ ಯಾರು ಯಾರು ಧಾರ್ಮಿಕ ವಿಚಾರಗಳನ್ನೇ ಗೊತ್ತಿಲ್ಲದೆ ಹೋದರೂ ಕೇವಲ ನೀವು ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರೋರು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಇದಂಥ ವಿಪರ್ಯಾಸ ಇಡೀ ಭಾರತದಲ್ಲಿ ಪವನ್ ಕಲ್ಯಾಣ್ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅಥವಾ ಅವರ ಅಭಿಪ್ರಾಯ ಏನಿದೆ ಒಂದು ಸನಾತನ ಧರ್ಮ ಸಂರಕ್ಷಣಾ ಮಂಡಳಿ ಥರ ಮಾಡಿ ದೇವಸ್ಥಾನಗಳನ್ನು ಆಯಾ ಆಗಮಗಳು ಆಯಾ ಸಂಪ್ರದಾಯಗಳು ಆಯಾ ಏನು ಸ್ಥಳೀಯ ಇತಿಹಾಸಗಳು ಸ್ಥಳೀಯ ಆಚರಣೆಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಒಂದು ಮಂಡಳಿನ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಇದು ಅತ್ಯಂತ ಸೂಕ್ತವಾದಂತಹ ಮಂಡಳಿ ಅದು ಬರಲೇ ದೇವಸ್ಥಾನಗಳು ಸರ್ಕಾರ ಮುಕ್ತವಾಗುವ ಬಗ್ಗೆ ಸರ್ಕಾರದಿಂದ ಮುಕ್ತವಾಗುವ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಪವನ್ ಕಲ್ಯಾಣ್ ಅವರು ಮೊದಲಿಗೆ ಕಿಡಿಯನ್ನ ಹೊತ್ತಿಸ್ತಾರೆ ಒಂದು ಸನಾತನ ಧರ್ಮ ರಕ್ಷಣಾ ಮಂಡಳಿಯ ಸ್ಥಾಪನೆ ಆಗಬೇಕು ಕೇಂದ್ರ ಮಟ್ಟದಲ್ಲಿ ಅಂತ ಹೇಳಿ ಈಗ ಧಾರ್ಮಿಕ ಚಿಂತಕರು ವಿವಿಧ ದೇಗುಲಗಳ ಮಠಾಧೀಶರು ರಾಜ್ಯದಲ್ಲೂ ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಿದೆ ಸರ್ಕಾರಗಳು ದೇಗುಲಗಳ ಆಡಳಿತದಲ್ಲಿ ಹಸ್ತಕ್ಷೇಪವನ್ನ ಮಾಡಬಾರದು ಸರ್ಕಾರಗಳು ದೇಗುಲದ ಆಚಾರ ವಿಚಾರಗಳಲ್ಲಿ ಮೂಗನ್ನ ತೂರಿಸುವಂತಹ ಕೆಲಸ ಆಗಬಾರ್ದು ಸಾಧು ಸಂತರಿ ಯಾರಿದ್ದಾರೋ ಅಥವಾ ಭಕ್ತರ ಮಂಡಳಿ ಏನಿದೆಯೋ ಅವರೇ ದೇಗುಲಗಳನ್ನ ನಡೆಸಬೇಕು ಅನ್ನುವಂತಹ ಆಗ್ರಹ ಒಕ್ಕೊರಲ ಕೂಗು ಧಾರ್ಮಿಕ ಚಿಂತಕರು ಮಠಾಧೀಶರಿಂದ ಕೇಳ್ಬರ್ತಾರೆ ಬಟ್ ಆಗಿರುವಂತಹ ಸಮಸ್ಯೆಗೆ ಇದೇ ಪರಿಹಾರನ ಅಥವಾ ಸರ್ಕಾರ ಈ ಒಕ್ಕೊರಲ ಕೂಗನ್ನ ಗಂಭೀರವಾಗಿ ಪರಿಗಣಿಸುತ್ತಾ ಇದು ದೊಡ್ಡ ಅಭಿಯಾನವಾಗಿ ಮುಂದಕ್ಕೆ ಹೋರಾಟವಾಗಿ ಕನ್ವರ್ಟ್ ಆಗುತ್ತಾ ಗೊತ್ತಿಲ್ಲ ಕಾದು ನೋಡಬೇಕು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ